ಈಗ 5 ಎಕರೆ ಮಾರಿದ್ವಿ. ಹಾಂ, ಇದಕ್ಕೋಸ್ಕರನೇ. ಹ್ಞೂ, ಈ ಒಂದು ರೂಮೂ ಆಗಲಿಲ್ಲ. ಈ ಒಂದು 50-60 ಲಕ್ಷ ರಿಪೇರಿ ಮಾಡೋಕ್ಕೆ ಹೋಗಿದೆ. ನಮ್ಮ ಮನೆದೇವರು ಇಂಡಿ ತಾಲೂಕು ಹೊರ್ತಿ ಗ್ರಾಮ. ಈಗ ನಿಮ್ಮನೆಗೆ ಮಡ್ಸು ಇವು ಚಿಲ್ಕ ಇದು ವಿದೌಟ್ ಮಾಡಿಸು ಇಲ್ಲಿ ಅಂದಾಜು ವಾಡೆ ರಿಪೇರಿನ ಮಾಡ್ಬೇಕಂದ್ರೆ 1 ಕೋಟಿ ಬೇಕ್ರಿ. ಸ್ವಲ್ಪ ಈ ರೂಮಿಗೆ 9 ಕಬರ್ಡ್ಸು 9 ಡೋರ್ಸ್ ಇರೋದು. ನನಗೆ ಮೂಡಲಮನೆ ಕೆಎಸ್ಎಲ್ ಸ್ವಾಮಿ ಧಾರಾವಾಹಿ ಮಾಡಿದ್ದಲ್ಲ, ಅವ್ರು ಹೇಳಿದಾಗ ಗೊತ್ತು. ಇದೆಲ್ಲ ರಿಪೇರಿ ಮಾಡೇ ಮಾಡ್ಬೇಕ್ರಿ, ನನ್ನ ಮಕ್ಕಳ ಲಗ್ನ ಬಂದವು. ಹಂದಿಗನೂರು ವಾಡೆ ಇತಿಹಾಸಕ್ಕೆ ಆತ್ಮೀಯರೆಲ್ಲರಿಗೂ ಸ್ವಾಗತ. ನಿಮ್ಮ ಅಂತಪುರ ಕರ್ಕೊಂಡೋಗಿ ಸರ್. ಅಂದ್ರೆ ಇಲ್ಲಿವರೆಗೂ ಎಲ್ಲರಿಗೂ ಅಲೋ ಇತ್ತು. ಹ್ಞೂ, ಇಲ್ಲಿ ದರ್ಬಾರ ಎಲ್ಲ ಮಾಡೋದು ಎಲ್ಲ ಅಲೋ ಇತ್ತು. ಇನ್ನು ಒಳಗೆ ಓನ್ಲಿ ಫಾರ್ ಫ್ಯಾಮಿಲಿ ಮೆಂಬರ್ಸ್, ರಾಜಮನೆತನದವ್ರಿಗೆ ಮಾತ್ರ. ಓಕೆ, ಇದೇನು ಸರ್ ತಗ್ಗಾಗಿ ಮಾಡಿದಾರಲ್ಲ? ಅವ್ರು ತಗ್ಗಾಗಿ ಮಾಡಿದ್ದಾರೆ, ಸ್ವಲ್ಪ ಬಗ್ಗೆ ಬರಲಿ ಅಂತೇಳಿ. ಇಲ್ಲಿಲ್ಲ ಬಗ್ಗೆ ಹಿಂಗೆ ಈಗ ನೀವು ಹಿಂಗೆ ಬರ್ಬೇಕಾದ್ರೆ ಹಿಂಗೆ ಬಗ್ತಿರಲಿಲ್ಲ, ಹಿಂಗೆ ಅಪ್ಪನ ಕಾಲು ಬಂತಂದ್ರೆ. ಹೌದು, ಹಿರಿಯರಿಗೆ ಯಾವಾಗಲೂ ಹಿರಿಯರಿಗೆ ಬಗ್ಗೆ ನಮಸ್ಕಾರ ಮಾಡೋದು ಹಿಂದಿನ ಪರಂಪರೆ ರೀ ಅದು. ಹಾಂ, ಹಾಗಾಗಿ ಈ ರೀತಿ ಮಾಡಿದ್ರು. ಇದ್ರ ಲಾಕ್ ಸಿಸ್ಟಮ್ ಎಲ್ಲ ಹೇಗಿದೆ ಸರ್, ಏನಾದ್ರು ಚೇಂಜಸ್ ಇದೆಯಾ? ಇವಾಗ ಯಾವ ರೀತಿ ಮಾಡ್ಕೊಂಡಿದ್ದೀರಾ? ಓ, ಇವಾಗಲೂ ಅದೇ ರೀತಿ. ಓಕೆ, ಈಗ ನೀವು ಇವಾಗಿನೂ ಚಿಲಕ ಅವು ಇವು ಹಚ್ಚಿದ್ರೆ ಇವು ತಡಿಬೇಕಲ್ರಿ, ಇವ್ರಿಗೆಲ್ಲ ಆಳಿನ ಮ್ಯಾಲೆ ಮಾಡೋದು. ಈಗ ಜೋರು ಹಾಕಿದ್ರೆ ನಿಮ್ಮ ಇದನ್ನ ಕಿತ್ತೋಕೈತಿ, ಅವು ಏನಂತೀರಿ ಮಾಡ್ಸ್ ಅವ ಕಿತ್ತೋಕೋ, ಇದಕ್ಕೆ ವಿದೌಟ್ ಮಾಡ್ಸ್ ಇದ್ರ ಮ್ಯಾಲೆ ನಿಂದಿರುತ್ತೆ. ಅದೊಂದು ಇದ್ರ ಮೇಲೆ ಅಷ್ಟೇ. ನೀವು ನಿಮ್ಮನೆಗೆ ಮಾಡ್ಸು ಇವು ಚಿಲಕ ಇದು ವಿದೌಟ್ ಮಾಡ್ಸು. ಹೌದು, ಈ ಎಲ್ಲ ಡೋರ್ ನೋಡ್ರಿ ನಮ್ಮ. ಹ್ಞೂ, ಎಲ್ಲ ಇದೆ ಥರ. ಈ ಭಾಗದಲ್ಲಿ ಏನಿದೆ ಸರ್, ಇಲ್ಲಿ ದೊಡ್ಡದಾಗಿ ಕಿಡಿಸ್ ಅಷ್ಟೇನಾ ವಿಂಡೋಸ್ ಈ ರೀತಿಯಾಗಿ ಮಾಡಿದ್ರಾ? ಇನ್ನು ಗ್ಯಾಸ್ ಲೈಟರ್ ಇಟ್ಕೊಂಡಿದ್ದೀರಾ? ಗ್ಯಾಸ್ ಅವ ಮತ್ತು ಕರೆಂಟ್ ಹೋದಾಗ ದಸರಾ ದರ್ಬಾರ್ಗೆ ಇವಾಗ ಹೋಗುತ್ತಾ? ಓಕೆ, ಇಲ್ಲಿ ಅವಾಗ ಏನಾಗಿದ್ದು ಸರ್ ಈ ಕೋಣೆ? ಈಗ ಅವಾಗ ಇಲ್ಲಿ ಎಲ್ಲ ಭತ್ತ ಇಡ್ತಿದ್ದರು, ಭತ್ತ ಖನಿಜ ಅಂತ ಇರ್ತಿದ್ದು. ಅದರಲ್ಲಿ ಭತ್ತ ಹುಳ ಹತ್ತಬಾರ್ದು. ಎಲ್ಲ ಲಕ್ಕಿಕೊಪ್ಪ ಇನಾಮ್ ಗ್ರಾಮ ಇತ್ತು, ಅಲ್ಲಿಂದ ಸಾವಿರಾರು ಚೀಲ ಭತ್ತ ಹಾಕಿ ಅಲ್ಲಿ ಇಲ್ಲಿ ಶೇಖರಣೆ ಮಾಡ್ತಿದ್ರು. ಅವನು ವರ್ಷಾನ್ಗಟ್ಲೆ ಈಗ ರಾಯರ ಮನೆಯಾಗ ಮಗಳ ಲಗ್ನ ಬಂತು, ಆಗ ಅಕ್ಕಿ ಸಿಗೋದು ಕಷ್ಟ ಇತ್ತು ಹಿಂದಿನ ಕಾಲದಲ್ಲಿ. ಅವ್ರ ಮಗಳ ಲಗ್ನಕ್ಕೆ ಒಂದು ಚೀಲ, ಯಾರು ಊರಾಗಿದ್ದರೆ ಅವ್ರಿಗೆ ಭತ್ತ ಕೊಡೋದು, ಧಾನ್ಯ ಕೊಡೋದು. ಯಾರದೋ ಹೊಸ್ದಾಗಿ ಲಗ್ನ ಆದ್ರೆ ಇಲ್ಲಿ ವಾಡೆಗೆ ಬಂದು ಉಡಿ ತುಂಬ್ಕೊಂಡು ಸಿರಿ ತೊಗೊಂಡ ಹೋಗ್ತಿದ್ರು. ಎನಿ ಕಾಸ್ಟ್ ಎಲ್ಲ ಸಮುದಾಯ. ಈ ಊರಲ್ಲಿ ಎಷ್ಟು ಸಮುದಾಯದವರು ವಾಸವಾಗಿದ್ದಾರೆ? ಒಂದು 4-5 ಸಮುದಾಯ ಅದಾವ್ರಿ, ಒಂದು 5-6 ಅದಾವ. 5-6 ಸಮುದಾಯ ಅದ. ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಜೀವನ ಮಾಡ್ತಾ ಇದ್ದೀರ ಸರ್. ಅದು ಅಲ್ಲೊಂದು ಡೋರ್ ಇದೆಯಲ್ಲ, ಅದು ಯಾವ ಮಾರ್ಗವಾಗಿ ನೋಡ್ಬೋದಾ? ಅಂದ್ರೆ ಒಂದು ಕೋಣೆ ಮುಂಚೆನು ತೀರ ಚಿಕ್ಕ ಹೂ. ಯಾರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಈಗ? ಯಾರು ನಮ್ಮ ತಮ್ಮ ಅವರು ಯಾರು ಮಾಡ್ತಾರ? ಇದು ನಾನು ಹೇಳಿದೆಲ್ಲ ಓಲ್ಡ್, ಇವು ಇದೊಂದು ಚಾವಿ ಇಸ್ಕೊಂಡು ಬಂದಿದ್ದರೆ ನಿಮ್ಗೆ ಓಲ್ಡ್ ಸಾಮಾನ್ ಎಲ್ಲ ಸಾಮಾನು ಎಲ್ಲ ಇದ್ದಾವ ಅಲ್ಲಿ. ಗ್ಲಾಸಿನ ಮದ್ದ ಗ್ಲಾಸ್ ಹೆಂಗಿದ್ದು, ಕಪ್ ಹೆಂಗಿದ್ದು, ಹಿತ್ತಾಳಿ ತಾಟು, ಜರ್ಮನ್ ಸಿಲ್ವರ್ ತಾಟು, ಸ್ಟೀಲ್ ಬೋರ್ಕ್ಕಿಂತ ಮೊದಲು ಜರ್ಮನ್ ಸಿಲ್ವರ್ ಹಿತ್ತಾಳಿ ಅವನ್ನ ಕಲಾಯಿ ಮಾಡಿಸ್ತಿದ್ರು. ಹಂಗೆ ಊಟ ಮಾಡಕ್ಕೆ ಬರ್ತಿದ್ದಲ್ಲ, ತಿಂಗಳಿಗೊಮ್ಮೆ ಕಲಾಯಿ ಮಾಡಿಸ್ತಿದ್ರು. ಈಗ ಅವೆಲ್ಲ ಹೋಗಿ ಎಷ್ಟಿರ್ಬೋದು ಸರ್ ಅಂದಾಜಿ? ಕೋಣೆ ತುಂಬ ಇದಾವ? ಅಷ್ಟೇನಿಲ್ರಿ, ಸ್ವಲ್ಪ ಇದಾವ. ಇದು ಅಲ್ಮೇರೆನ ಕೋಣೆನ? ಕೋಣೆ ರೂಮು. ಅದು ಇದೇ, ಅದು ಇದು ವಿದೌಟ್ ಮಾಡಿಸಿಲ್ದ ಎಲ್ಲ ಲಾಕ್ ಸಿಸ್ಟಮ್ ಇದೆ ಥರ. ಓಕೆ, ಸೂಪರ್ ಸೂಪರ್ ಸರ್. ವಿಂಡೋಸ್ ಏನು ಚೇಂಜ್ ಮಾಡ್ಕೊಂಡಿಲ್ಲ? ಇಲ್ಲ 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 ಇಲ್ಲ, ಹಳೆ ವಿಂಡೋಸ್. ಓಕೆ, ಇಲ್ಲಿ ಎಲ್ಲ ನೋಡ್ತೀವಲ್ಲ, ಇಲ್ಲೊಂದು ಬೀರ್ ನೋಡಿದೆ. ಅವೆಲ್ಲ ಸಾಮಾನ್ಯರು. ಅವಾಗ ಇವಾಗ ನಾವು ಬೀರ್ ಅಂತೀವಿ ಪೆಟ್ಕೆ. ಲಾಕ್ ಲಾಕ್ ಇಷ್ಟು ಜಗ್ಗಿದ್ರು ಬರ್ತಿಲ್ಲ, ಎಳಿದ್ರು ಬರ್ತಾ ಇಲ್ಲ. ಹಿಂಗೆ ಸರ್ಸ್ಬೇಕು ನಾವು.
ಲಾಕ್ ಮಾಡ್ಯಾರು. ಏನ್ ಇಟ್ಟಿದ್ದೀರಾ ಇದ್ರಲ್ಲಿ? ಏನ್ ಸಾಮಾನು ಇಟ್ಟಿದ್ದಾರೆ ನಾವು ತೆಗೆದು ನೋಡಿಲ್ಲ. ಈಗ ನೀವು ಹೇಳಿದ ಮೇಲೆ ಮುಂದಿನ ಸರಿ ತೆಗೆದು ನೋಡ್ತೀವಿ. ಯಾರ ಕಾಲದಲ್ಲಿ ಇಟ್ಟಿರೋದು ಸರ್ ಇದು? ಈಗ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಲ್ಲಿ. ತಗ್ದೇ ಇಲ್ಲ ಇಲ್ಲ ಸರ್. ಇದ್ರಲ್ಲಿ ಬೆಳ್ಳಿ ಬಂಗಾರ ಸಿಕ್ಕ ಏನೇ ಬೆಳ್ಳಿ ಬಂಗಾರ ಸಿಕ್ಕರು ದಾನ ಮಾಡ್ತೇವೆ ಆಯ್ತಾ? ಲಾಕ್ ಐತೆ. ಓಕೆ, ಅಂದ್ರೆ ಇಷ್ಟು ಗಟ್ಟಿಯಾಗಿ ಲಾಕ್ ಮಾಡಿದಾರಲ್ಲ, ಅಂದ್ರೆ ಬೇರೆ ಬೇರೆ ರೀತಿಯಾದ್ರು ದುಡ್ಡು ಇಡೋದು ಪೆಟ್ಟಿಗೆನ? ದುಡ್ಡಿನ ಪೆಟ್ಟಿಗೆ ಏನಲ್ಲ, ಏನಾರ ಇಂಪಾರ್ಟೆನ್ಸ್ ಇವು ಇರಬೇಕು. ಏನೋ ದಾಖಲೆಗಳು ನೀವು ತೆಗ್ದೇ ನೋಡಿಲ್ಲ? ತೆಗ್ದೇ ನೋಡಿಲ್ಲ, ಅವ್ರ ಚಾವಿನೂ ನೋಡಿಲ್ಲ. ಓಕೆ, ಈ ಕಡೆ ಭಾಗದಲ್ಲಿ ಇವೆಲ್ಲ ಟ್ರಂಕ್ ರೀ? ಓ, ಟ್ರಂಕ್. ಟ್ರಂಕ್ ವ್ಯವಸ್ಥೆ ಇಲ್ಲ ಬಿಡಿ. ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನಾದ್ರೂ ನೀವು ಹಾಸ್ಟೆಲಲ್ಲಿ ಏನಾದ್ರು ಓದಿದ್ರಾ? ಹ್ಞೂ, ನಾವೆಲ್ಲ ಟ್ರಂಕ್ನಾಗ ಓದ್ಕೊಂಡು ಟ್ರಂಕೇ ಹೊತ್ಕೊಂಡು ಹೋಗ್ತಾ ಇದ್ದಿದ್ದು. ನಿಮ್ದೇನಾದ್ರು ಟ್ರಂಕ್ ಇಲ್ಲಿದೆಯಾ? ಇಲ್ಲ, ಅಲ್ಲೆಲ್ಲೇ ಕೂಲಿಯಾಗದ. ಹೈಸ್ಕೂಲ ನಾವು ಸ್ಕೂಲ್ನಾಗ ಇದ್ದಾಗ ಒಂದು ಟ್ರಂಕ್ನಾಗ ನಮ್ಮ ಚೊನ್ನ ಅಂಗಿ ಹಾಫ್ ಪ್ಯಾಂಟು ಶರ್ಟ್ ಎಲ್ಲ ಇಟ್ಕೊಂಡು ಚಾವಿ ಹಾಕೊಂಡು ಸ್ಕೂಲ್ಗೆ ಹೋಗ್ತೀವಿ. ಇವಾಗ ಎಲ್ಲಕ್ಕೂ ಲಾಕ್ ಮಾಡಿದ್ದೀರಾ? ಎಲ್ಲ ಲಾಕ್ ಮಾಡಿದ್ದಾರೆ, ಎಲ್ಲೆಲ್ಲಿ ಇಟ್ಟಿದ್ದಾರೆ ನನಗೆ. ಓಕೆ, ಇಲ್ಲೊಂದು ಪೆಟ್ಟಿಗೆ ನೋಡ್ತೀವಿ ನಾವು. ಇದು ಬೇರೆ ರೀತಿ ಇದೆ, ಇದು ಬೇರೆ ಐತೆ. ಓಪನ್ ಐತೆ ನೋಡ್ರಿ. ಹೆಂಗೆ ಸರ್? ನೋಡ್ರಾಗೇನು ಅರ್ಬಿ ಇಟ್ಟರು, ಅರ್ಬಿ ಇಟ್ಟು ಬಟ್ಟೆಗಳನ್ನ ಇಟ್ಕೊಂಡಿದ್ದಾರೆ. ಓಕೆ, ಸೊ ಇದನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಕ್ಯಾರಿ ಮಾಡಲಿಕ್ಕೆ ಅಂತ ಈ ರೀತಿ ಇಡಿ. ಓಕೆ, ಸೂಪರ್. ಮ್ಯಾಲೆ ಹೋಗಿ ನೋಡ್ರಿ ನೀವು ಸಾಮಾನು ಏನು ಇಟ್ಟಾರ ಅಲ್ಲಿ, ಏನಾರು ಹಳೆ ಬಿಟ್ಟಾರೆ ನೋಡ್ರಿ. ಹಗ್ರ ಹಗ್ರ ಹತ್ತಿರ ಅದು ಹೊರಗಡೆ ಇಲ್ಲೇ ಐತಲ್ ಓಪನ್ ಸೈಟ್. ಇದೇ ಮಳೆ ಬಂತಲ್ಲ, ಇದೆ ಎಲ್ಲ ಓಪನ್ ಸೈಟ್ ಇರುತ್ತೆ. ಈಗ ವಾಡೇದ ಹೆಣ್ಮಕ್ಳು ಕುಂದ್ರಕ್ಕ ಸಂಜೆ ಕಡೆ ಯಾರ ಆಳು ಬಂದ್ರು ಅವ್ರ ಜೊತೆ ಮಾತಾಡಕ ಇದು ಓಪನ್ ಸ್ಪೇಸ್ ಇದೆ. ಓಕೆ, ಅಲ್ಲಿ ದೇವ್ರ ಮನೆ ಅದು. ಓಕೆ, ಬೇರೆ ಕಡೆ ಎಂಟ್ರೆನ್ಸ್ ಇದೆಯಾ? ಆ ಕಡೆ ಎಂಟ್ರೆನ್ಸ್. ಸೊ ಮುಂದೆ ಇಲ್ಲೊಂದು ತೊಟ್ಟಿ ಮನೆ ಥರ ಫುಲ್ ಓಪನ್ ಆಗಿ ಅಂದರೆ ಬಿಸಿಲು ಎಲ್ಲ ಬರಲಿ ಅಂತ. ಈ ಕಡೆ ರೂಮ್ ಸರ್? ಅದ್ರಾಗ ಒಂದು ಮಿರರ್ ಐತೆ ಸರ್. ಇದು ಯಾವ ಭಾಗ ಸರ್? ಇದು ಸಲ್ಲಿಸುವ ಮನೆ ಅಂತೇಳಿ ಶ್ರಾವಣ ಮಾಸದಾಗ ಸಾಮಗಳಿಗೆ ಊಟಕ್ಕೆ ಹಾಕ್ತೀವಿ. ಊಟಕ್ಕೋಸ್ಕರನೇ ಇಷ್ಟೊಂದು ದೊಡ್ಡ ಮನೆ. ಈ ವಾರ್ಡಲ್ಲಿ ಒಟ್ಟಾರೆ ಎಷ್ಟು ಬಾಗಿಲಿದ್ದಾವೆ? ಒಂದು ನೂರ ಎಂಟು ಬಾಗಿಲು. ಈ ರೂಮಿಗೆ 9 ಕಬರ್ಡ್ಸು 9 ಡೋರ್ಸ್ ಇರೋದು. ನನಗೆ ಮೂಡಲಮನೆ ಕೇಸಲ್ ಸ್ವಾಮಿ ಧಾರಾವಾಹಿ ಮಾಡಿದ್ದಲ್ಲ ಅವ್ರು ಹೇಳಿದಾಗ ಗೊತ್ತು. ಓ, ಅಷ್ಟೊಂದು ಇದೆಯಾ? 9 ಕಬರ್ಡ್ಸು 9 ಡೋರ್ ಅದಾವ. ಓಕೆ, ಅಂದರೆ ಒಂದು ರೀತಿಯಾಗಿ ನಂಬರ್ ನೋಡಿಕೊಂಡೇ ಕಟ್ಟಿರ್ತಾರೆ. ಅವ್ರು ಹೇಳಿದ ಮೇಲೆ ನನಗೆ ಗೊತ್ತಾಯ್ತು. ಈ ವಾರ್ಡಲ್ಲಿ ಯಾವೆಲ್ಲ ಸಿನಿಮಾ ಶೂಟಿಂಗ್ ಆಗಿದೆ ಸರ್? ಇದು ಮೂಡಲಮನೆ ಧಾರಾವಾಹಿ ಮತ್ತೆ ಇನ್ನೊಂದು ಯಾವ್ದಾರೆ ಅದು ರತ್ನ ಪ್ರಪಂಚ. ಯಾವುದು ಟೆಲಿಫಿಲ್ಮ್? ಓಕೆ, ಇದು ಯಾವ ಕಡೆಗೆ? ಓ, ದೇವ್ರ ಮನೆ. ಅಂದ್ರೆ ಎರಡು ಕಡೆನೆ ಎಂಟ್ರೆನ್ಸ್ ಇತ್ತ ದೇವ್ರ ಮನೆಗೆ? ಈ ಕಡೆ ಬನ್ನಿ ಮುಡ್ಯಾಕ ಈ ಕಡೆ ಹೊರಗೆ ಹೋಗ್ಕೋರಿ. ಈ ಕಡೆಯಿಂದ ಡೋರ್ ಈ ಕಡೆ ಒಳಗೆ ಹೋಗೋಲ್ಲ, ಹಿಂಗೆ ಹೋಗ್ಬಿಡೋದು. ಪೂಜೆಗೆಲ್ಲ ಪೂಜೆಗೆ ಈ ಕಡೆಯಿಂದ ಬರು ಸಾಮಗಳು ಅವರು. ಇದೊಂದು ರೂಮ್ ಅವ್ರಿಗೆ, ಲ್ಯಾಟ್ರಿನ್ ಬಾತ್ರೂಮ್ ಎಲ್ಲ ಸಪ್ರೇಟ್. ಇಲ್ಲಿಂದ ರೂಮ್ ಸಾಮಗಳು ಮಡಿಯಾಗಿ ಪೂಜೆಗೆ ಬರ್ತಾರೆ. ಇದೇ ಒಂದು ದರ್ಬಾರ ಅಲ್ ಥರ ಇದೆಯಲ್ಲ ಸರ್, ಆ ರೀತಿಯಾಗಿ ಒಂದು ದೇವರು ಪೂಜೆ ಮನೆ ನೋಡ್ತಾರೆ. ನಮ್ಮ ಮನೆ ದೇವರು ಇಂಡಿ ತಾಲೂಕು ಹೊರ್ತಿ ಗ್ರಾಮ ಸೋಲಾಪುರ ರೋಡ್, ಬಿಜಾಪುರ ಟು ಸೋಲಾಪುರ ರೋಡ್. ಆಗಿನ ಕಾಲದಾಗ ಎಣ್ಣಿಗೆ ಅಂಥೇಳಿ 40 ಎಕರೆ ಇವ್ರು ದಾನ ಮಾಡಿದರು ಈ ಮನೆತನದವ್ರು. ಈಗ ಹಾರ್ಟ್ ಆಫ್ ದ ಸಿಟಿ ಆದ 40 ಎಕರೆ ಬಿಟ್ಟರೆ ಸುತ್ತಲೂ ಸಿಟಿ ಡೆವಲಪ್ ಆಗಿಬಿಟ್ಟಿದೆ. ಆದರೆ ಉತ್ಪನ್ನ ತೊಗೊಂಡು ಎಣ್ಣೆ ಹಚ್ಚಲಿ ಅಂತ ಆಗಿನ ಕಾಲದಾಗ ಕೊಟ್ಟಿದ್ದರು 40 ಎಕರ್ಸ್ ಲ್ಯಾಂಡ್ ಹಂದಿಗನೂರು ದೇಶಕತ್ತಿವರು. ಈಗ ಅವ್ರು ಕೇಳಿದರು ಮತ್ತೆ ಇದು ವಾರ್ಸ ಹಚ್ಚಬೇಕಲ್ಲ, ನಮ್ಮ ಮುತ್ತಜ್ಜ ಕೊಟ್ಟಿದ್ದು, ಈಗ ವಾರ್ಸ ಬೇಕಲ್ಲ ಅದಕ್ಕೆ ಅದಕ್ಕೆ ಎಲ್ಲ ಪೇಪರ್ಸ್ ಕೊಡ್ರಿ ಅಂದ್ರೆ ಇನ್ನೂ ಕೊಟ್ಟಿಲ್ಲ ಕೊಡ್ತು. ಓಕೆ, ಅದು ಯಾವುದು ಸರ್, ಯಾವ ದೇವರು ವಿಗ್ರಹ? ರೇವಣ ಸಿದ್ದೇಶ್ವರ. ಹಾಂ, ಬೆಳ್ಳಿ ಎಲ್ಲ ಬೆಳ್ಳಿ ಓದಿ ಹೇಳಿಲ್ಲಪ್ಪ ಅಮ್ಮ ಹಿಂದಿಂದ ಇದ್ದಿದ್ದು. ಅಲ್ಲಿನ ಚಿತ್ತಾರಗಳೆಲ್ಲ ನೋಡ್ತೀವಿ ಅವೆಲ್ಲ ದೇವ್ರು ಇವ್ರಿ ಸರ್. ನಿತ್ಯ ಪೂಜೆ. ಓಕೆ, ಈ ಕಡೆ ಮತ್ತೆ ಈ ಕಡೆ ಆ ಕಡೆ ಸ್ವಾಮಿಗಳ್ಗ ಕುಂತ ಪೂಜೆ ಮಾಡ್ತೀವಿ.
ಇಲ್ಲೆಲ್ಲ ನೋಡ್ತೀವಲ್ಲ ನಾವು ಅಲ್ಲಿ ಪಕ್ಕದಲ್ಲಿ ಇವೆಲ್ಲ ಕಬರ್ಡ್ಸ್ ಪೂಜೆ ಸಾಮಾನು ಇಡ್ತಿದ್ದಾರೆ ಮೇಡಮ್, ಪೂಜೆ ಸಾಮಾನು. ಈಗೆಲ್ಲ ಅವೆಲ್ಲ ಹೋಗ್ಬಿಟ್ಟಿದಾವೆಲ್ಲ, ಇವೆಲ್ಲ ಪೂಜೆ ಸಾಮಾನು ಎಲ್ಲ ಕಂಪ್ಲೀಟಾಗಿ ಲೋಬಾನ. ಸರ್, ಇದು ರಾಜರ ಕಾಲದಲ್ಲಿ ಏನಂತ ಬಂದಂಥದ್ದು ಬೆಳ್ಳಿ ಪಾತ್ರೆಗಳು ಅದೇನಾದರೂ ಪೂಜೆಗೆ ಬಳಸ್ತಾ ಇದ್ರಾ ಆ ಥರದ್ದು? ಅವಾಗ ದಸರಾದಾಗ ಬಳಸ್ತೇವೆ. ನೀವಾಗಲೂ ನೀವು ಬೆಳೆಸ್ತೀರಾ? ಏನೆಲ್ಲ ಬಳಸ್ತೀರಾ ಬೆಳ್ಳಿ? ಬೆಳ್ಳಿ ತಾಟು, ಬೆಳ್ಳಿ ಆರತಿ ಅವೆಲ್ಲ ಬಳಸ್ತೀವಿ. ಓ, ಎಲ್ಲ ಇಟ್ಕೊಂಡಿದ್ರ ಜೋಪಾನವಾಗಿ, ಯಾಕೆಂದ್ರೆ ಪರಂಪರವಾಗಿ ಬರಬೇಕು ಅಂತ. ಓಕೆ, ಮೇಲೆ ಇದ್ರದ್ದು ಯಾವ ರೀತಿ ಇದೆ ಸರ್? ಇಲ್ಲಿಗೆ ಹೆಂಗೆ ಗಾಳಿ ಬೆಳಕಿನ ವ್ಯವಸ್ಥೆ? ಬೆಳಕಿಂಡಿದೆ ಎಲ್ಲ, ಮಳೆ ಬರೋದು ಸಲುವಾಗಿ ಬಂದಿದೆ, ಓಪನ್ ಇರುತ್ತೆ, ಅದನ್ನ ತೆಗೆದ್ರೆ ಓಪನ್. ಅಂದರೆ ಬೇಸಿಗೆ ಕಾಲದಲ್ಲಿ ತೆಗಿತೀರಾ? ಈಗ ಮಳೆಗಾಲ ಇದೆಯಲ್ಲ, ಅದಕ್ಕೆ ಮಳೆ ನೀರು ಒಳಗೆ ಬರ್ತಾವೆ ಅಂತೇಳಿ ಮುಚ್ತೀವಿ. ಸರ್, ಹೇಗೆ ಇದಕ್ಕೆ ಗ್ರಿಪ್ಪು ಅಂದರೆ ಅದೆಲ್ಲ ಕಲ್ಲಲ್ಲ ನೋಡ್ತೀರ? ಇವೆಲ್ಲ ಪಡಜಂತಿ ಮೇಲೆ ಪಾರ್ಟಿಕಲ್ ಹಾಕಿ ಅರಳಿಂದ ಮೇಲ್ಮುದ್ದಿ ಹಾಕಿ ಆಮೇಲೆ ಕಾಂಕ್ರೀಟ್ ಹಾಕಿರ್ತೀವಿ. ಸರ್, ಒಂದು ಸ್ವಲ್ಪ ಏನಾದ್ರು ಮಿಸ್ಸರ ಕಲ್ಲೆಲ್ಲ ಕೆಳಗಡೆ ಬೀಳುತ್ತೆ? ಬೀಳಲ್ಲ, ಅಷ್ಟು ಗ್ರಿಪ್ ಇದೆ. ಭೂಕಂಪ ಆದರೂ ಬೀಳಲ್ಲ, ಅಷ್ಟು ಸ್ಟಿಫ್ ಆಗಿ ನಿಲ್ಲುತ್ತೆ. ಅಲ್ಲಿ ಕಂಬದ ಮೇಲೆ ಐತೆ ರೀ ಅವು, ಎಲ್ಲ ತೊಲಿ ಗ್ವಾಡಿ ಮೇಲೆ ಐತೆ. ಓಕೆ, ಈ ಕಂಬ ಐತೆ ಅಲ್ರಿ, ಈ ಒಟ್ಟು ಗ್ವಾಡಿ ಕೆಡಿದ್ರೆ ಈ ಕಂಬದ ಮೇಲೆ ಇರ್ತಾವೆ. ಕಂಬ ಅಷ್ಟು ಸ್ಟ್ರೆಂತ್ ಇದೆ, ಸ್ಟ್ರೆಂತ್ ಇರುತ್ತೆ, ಅವು ಎಲ್ಲ ಕಂಬದ ಮೇಲೆ ಇರ್ತೇವೆ. ಗ್ವಾಡಿ ಸಪೋರ್ಟ್ ಏನಪ್ಪ ನಮ್ಗೆ ಮುಚ್ಚಲಿಕ್ಕೂ, ಮುಚ್ಚಲಿಕ್ಕೆ ರೂಮ್ ಸಪ್ರೇ, ಇದನ್ನ ಮಾಡೋಕೆ ಗ್ವಾಡಿ. ಸರ್, ಇಲ್ಲೇನಲ್ಲ ಬರ್ದಿದ್ದಾರಲ್ಲ ಜೀರ್ಣೋದ್ಧಾರ, ಜೀರ್ಣೋದ್ಧಾರ ಮಾಡಿದ್ ಒಮ್ಮೆ ಬಿದ್ದಿತ್ತು 1988 ಮತ್ತೆ ಆಗ ಜೀರ್ಣೋದ್ಧಾರ ಮಾಡಿದ್ವಿ. ಓ ಸೂಪರ್. ಈ ಪೇಂಟ್ ಎಲ್ಲ ಮಾಡಿಸಿದ್ ನೀವೇನಾ ಅಥವಾ ಮುಂಚೆಯಿಂದಲೇ ಇದೇ ರೀತಿ? ಓಕೆ, ಈ ಚಿತ್ತಾರಗಳೆಲ್ಲ ಬರ್ಸಿದ್ದು ನೀವೇ, ನಿಮ್ದು ಕಾನ್ಸೆಪ್ಟ್ ಇದೆಲ್ಲ. ಒಂದು ಇಲ್ಲಿಗೆ ಬಂದರೆ ನಿಜವಾಗ ದರ್ಬಾರ್ ಅಲ್ಲಿಗೆ ಬಂದಂಗೆ ಫೀಲ್ ಆಗ್ತಾ ಇದೆ. ದೇವ್ರ ಮನೆ ಸಖತ್ತಾಗಿದೆ ಸರ್. ಎಲ್ಲೇ ಬಂದರೂ ಬಗ್ಗಿ ಬರಬೇಕು ಇಲ್ಲಿ. ಮೂಡಲಮನೆ ಎಷ್ಟು ದಿನಗಳ ಕಾಲ ಇಲ್ಲಿ ಚಿತ್ರೀಕರಣ ಆಯಿತು? ಮೂರು. ಅವಾಗ ನೀವು ಎಲ್ಲಿದ್ದಿರಿ? ಇಲ್ಲೇ ಇರ್ತಿದ್ವಿ. ಯಾವಾಗ ಇರಿದ್ರಿ? ಹೇಗೆ ಶೂಟಿಂಗ್ ಅವ್ರಿಗೆ ಹೇಗೆ? ಇದೊಂದು ರೂಮು, ಅಲ್ಲಿ ಹೊರಗೆ ಒಂದು ರೂಮ್. ನಿಮ್ಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ನಾವು ಮಾಡ್ಕೊತಿದ್ವಿ, ಅವರು ಮಾಡ್ಕೊಡ್ತಿದ್ದಾರೆ ನಮಗೆ. ಪದ್ಮಾಜರಾವ್ ಕಾಫಿ ಮಾಡ್ಕೊಂಬರ್ರಿ, ಮಂದಿ ಬಂದಾರಂದ್ರೆ 10-20 ಕಪ್ ಕಾಫಿ ಹಾಕಿನ ಮಾಡ್ಕೊಂಬರ್ರಿ. ಓಕೆ, ಅವರೆಲ್ಲ ಇಲ್ಲೇ ಉಳ್ಕೊಳ್ತಾರೆ? ಇಲ್ಲೇ ಉಳ್ಕೊತಿದ್ರು, ನಮ್ಮ ಜೊತೆನೇ ಊಟ ಮಾಡ್ತಿದ್ರು. ಓ ಗ್ರೇಟ್. ಹಾಗಾದ್ರೆ ಅದು ಸೀರಿಯಸ್ ಶೂಟಿಂಗ್ ಎಲ್ಲ ನೋಡಲಿಕ್ಕೆ ಬೇರೆ ಬೇರೆ ಭಾಗದಿಂದ ಎಲ್ಲ ಬರೋರು ಅವಾಗ ಫುಲ್ ಬಿಸಿ. ಸರ್, ಇಲ್ಲಿನ ಒಳಗಡೆ ಜಾಗ ಇದೆ ನೋಡೋಣ ಬನ್ನಿ. ಅವೆಲ್ಲ ತೋರ್ತಾವ ಬರ್ರಿ ಮೇಡಮ್. ಸರ್, ಇಲ್ಲೇನಿದು ಎಲ್ಲ ಬಿದ್ದೋಗ್ಬಿಟ್ಟಿದ್ಯಲ್ಲ, ಮಾಡಿಸ್ಬೇಕಾಗಿತ್ತು ಈ ಸಿಮೆಂಟ್ ಐತಿ ಏನು? ಸರ್, ಈ ಕಡೆ ಅದು ಅಡುಗೆ ಮನೆ ಬಿದ್ದಿದೆ ನೋಡ್ರಿ, ಬಿದ್ದಿದೆ ರೀ. ಎಷ್ಟು ಸರ್, ಎಷ್ಟು? ನಾನು ಇವಾಗ ನಿಮಗೆ ಕೇಳೋಕೆ, ಎಷ್ಟು ಲಕ್ಷ ಇಟ್ಟಿದ್ದೀರಾ ನೀವು ಇವಾಗ? ಈ ಒಂದು 50-60 ಲಕ್ಷ ರಿಪೇರಿ ಮಾಡಕ್ಕೆ ಹೋಗಿದೆ. ಇನ್ನೂ ರಿಪೇರಿ ಆಗಿಲ್ಲ? ಇನ್ನೂ ಪೂರ ರಿಪೇರಿ ಆಗಿಲ್ಲ. ಮುಂಚೆ ಇದು ಅಡುಗೆ ಮನೆ? ಹಾಂ, ಅಡುಗೆ ಮನೆ ಇವೆಲ್ಲ ಬಿದ್ದಿದೆ ನೋಡಿ. ಒಲೆ ಎಲ್ಲಿ ಇತ್ತು? ಇಲ್ಲಿ. ಇಷ್ಟು ದೊಡ್ಡ ಅಡುಗೆ ಮನೆ ಇತ್ತು ಅಂದ್ರೆ ಒಂದು ದಿನಕ್ಕೆ ಎಷ್ಟು ಜನಕ್ಕೆ ಅಡುಗೆ ಮಾಡ್ತೀರಾ? 100-200 ಜನಕ್ಕೆ ಅಡುಗೆ ಮಾಡ್ತೀವಿ. ಅಂದ್ರೆ ಒಲೆನೇ ಆರಿಸ್ತಾ ಇರ್ಲಿಲ್ಲ? ಇಲ್ಲ 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 ಇಲ್ಲ. ಅಡುಗೆಯವ್ರು ಎಷ್ಟು ಜನ ಇದ್ರು? 4-5 ಜನ ಅಡುಗೆಯವರೇ ಇದ್ರು, ಊಟಕ್ಕೆ ನೀಡೋರು 3-4 ಮಂದಿ ಇದ್ರು. ಓಕೆ, ಮುಂಜಾನೆ ಸ್ಟಾರ್ಟ್ ಆದ್ರೆ ರಾತ್ರಿ ಮಟ್ಟ ಅವ್ರು ಇಲ್ಲೇ ಇರ್ತೀವಿ. ನಿಮ್ಮ ಕಾಲಘಟ್ಟದಲ್ಲಿ ನೀವು ಚಿಕ್ಕವರಿದ್ದಾಗ ಯಾವ ರೀತಿ ಇತ್ತು ಈ ಮನೆ ವಾತಾವರಣ? ಇಲ್ಲಿ ಎಲ್ಲ ರೊಟ್ಟಿ ಮಾಡ್ತಿದ್ರು, ಎಲ್ಲ ಊರಿಗೆ ಯಾರ ಬರಲಿ ಊಟಕ್ಕೆ ಇಲ್ಲೇ ಬರ್ತಿದ್ರು. ಒಂದು ತಲಾಟಿ ಊರಿಗೆ ಗ್ರಾಮದಿಂದ ಯಾವುದೋ ಗ್ರಾಮದವ್ರು ಬಂದರು ಊಟಕ್ಕೆ ಇಲ್ಲೇ ಕೊಡ್ತಾರೆ. ಇಲ್ಲೇ ವ್ಯವಸ್ಥೆ ಇತ್ತು ಅವಾಗೇನು? ಹೋಟೆಲ್ಗೇನು ಹೋಗ್ತಾ ಇರಲಿಲ್ಲ, ಹೋಟೆಲೇ ಇದ್ದಿದ್ದಿಲ್ಲ ನಮ್ಮ. ಹಾಗಾಗಿ ಅಂದರೆ ನೀವು ಎಷ್ಟು ಕಾಲ ಆಯಿತು ಸರ್ ಇದು ಎಲ್ಲ ಈ ರೀತಿ ಆಗಿ ಬಿದ್ದೋಗಿ? ಈ ಒಂದು 2 ವರ್ಷ ಆಯಿತು, ಹೊಳಿ ಬಂದು ಮಳೆ ಹೆಚ್ಚಾಗಿ ಬಿತ್ತು. ಓಕೆ, ಇದನ್ನು ಇವಾಗ ಸರಿ ಮಾಡಿಸ್ತೀನಿ ಅಂದರೆ ಎಷ್ಟಾಗ್ಬೋದು ಸರ್, 1,00,000? ಇಲ್ಲಿ ಅಂದಾಜು ವಾಡೆ ರಿಪೇರಿನ ಮಾಡ್ಬೇಕಂದ್ರೆ 1 ಕೋಟಿ ಬೇಕ್ರಿ. ಸ್ವಲ್ಪ ನಿಮ್ಮಲ್ಲಿ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಶುಭ ಕಾರ್ಯ ಆದರೆ ಮಾಡಿಸ್ಲೇಬೇಕು, ಮಾಡಿಸ್ಲೇಬೇಕು. ಈಗ ನಾನು ಸರ್ಕಾರಕ್ಕೆ ಕೇಳಿದ್ದೇನೆ, ಅವ್ರು ಕೊಟ್ಟರೆ ಅನುಕೂಲ ಆಗುತ್ತೆ. ಇಲ್ಲಿಲ್ಲಾಂದ್ರೆ ನಾನು ನನ್ನ ಸ್ವಂತ ಹೊಲವನ್ನು ಮಾರಿ ಮಾಡಬೇಕಾಗುತ್ತೆ. ಎಷ್ಟಿದೆ ಸರ್ ಇಲ್ಲಿ ಹೊಲದ್ದೆಲ್ಲ ರೈಟ್ ಒಂದು ಎಕರೆಗೆ? 1 ಎಕರೆಗೆ 7-8 ಲಕ್ಷ ಇದೆ. ಹಂಗಾದ್ರೆ ನೀವು 10 ಎಕರೆ ಮೇಲೆ ಮಾರಬೇಕಾಗುತ್ತೆ ಇದನ್ನ ಸರಿ ಮಾಡಬೇಕು ಅಂದರೆ. ಈಗ 5 ಎಕರೆ ಮಾರಿದ್ವಿ. ಹಾಂ, ಇದಕ್ಕೋಸ್ಕರನೇ? ಹ್ಞೂ, ಒಂದು ರೂಮೂ ಆಗಲಿಲ್ಲ. ಅಯ್ಯೋ, ಹಾಂ, ಇಲ್ಲೂ ತುಂಬ ರೂಮ್ಗಳಿದೆ. ಎಷ್ಟಿದೆ ಮ್ಯಾಮ್? ಇಲ್ಲಿ ಒಂದು ರೂಮ್ನು ಆಗಲಿಲ್ಲ ಅದೇ ಅದು ಕಟ್ಟಿದ್ದು. ಹ್ಞೂ, ಅದೊಂದು ರೂಮ್ ಆತು ನೋಡಿ. ಓಕೆ, 5 ಲಕ್ಷದಲ್ಲಿ ಅಂದರೆ ಕೂಲಿ ಆಳುಗಳಿಗೂ ದುಡ್ಡು ಕೊಡಬೇಕಲ್ಲ. ಮತ್ತೆ ಯಾಕೆ ಅರ್ಧಕ್ಕೆ ಸ್ಟಾಪ್ ಆಯಿತು? ಈಗ ಅದು ಮತ್ತೆ ನಾವು ಅಡ್ಡಾಡಕ್ಕೆ ಹತ್ತಿವಿ, ಗೌಂಡ್ಯಾರ ಬರಲ್ಲ ಡೈಲಿ, ಪೇಮೆಂಟ್ ಬೇಕಲ್ರಿ. ಬರಗಾಲ ಒಂದು ಬಿತ್ತು ನಮಗೆ, ಮಳಿನ ಹೋಯ್ತು. ಹಾಗಾಗಿ ಅಲ್ಲಿಗೆ ಸ್ಟಾಪ್ ಆಯಿತು. ಸ್ಟಾಪ್ ಮಾಡಿದ್ವಿ.
ನಿಮ್ಮನೇಲಿ ನೆಕ್ಸ್ಟ್ ಶುಭ ಕಾರ್ಯ ಆದರೆ ಯಾವ್ದಾಗ್ಬೋದು? ಇದೆಲ್ಲ ರಿಪೇರಿ ಮಾಡೇ ಮಾಡ್ಬೇಕು ರೀ, ನನ್ನ ಮಕ್ಕಳು ಲಗ್ನ ಬಂದವ. ಓಕೆ, ಇದೆಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಇವಾಗ? ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.